ಇದರಲ್ಲೂ ಸಹ ಬಲಿಜ ಜನಾಂಗಕ್ಕೆ ದ್ರೋಹ ಆಗ್ತಾ ಇರೋದ್ರಿಂದ ಬಲಿಜ ಜನಾಂಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಚಿಂತನೆ ಮಾಡಿದೆ. ಅದರ ಪ್ರಥಮ ಹೆಜ್ಜೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ಮಾಡಿ ಶಾಂತರಾಜ ವರದಿಯನ್ನು ಧಿಕ್ಕಾರ ಮಾಡಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಅಕಸ್ಮಾತ್ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಅತ್ಯಂತ ದ್ರೋಹವನ್ನ ಬಗೆದು ಎರಡು ಏನು ಮೂರು ಹೇಗೆ ಯಾವುದೇ ರೀತಿಯ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಶಿಫಾರಸ್ ಇಲ್ಲದೆ ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ಹಿಂದುಳಿದ ವರ್ಗದಿಂದ ಎರಡು ಏನು ಮೂರು ಹೇಗೆ ಬದಲಾವಣೆ ಮಾಡಿ ನಮ್ಮ ಜನಾಂಗದ ಶೈಕ್ಷಣಿಕ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ರಾಜಕೀಯ ಅಭಿವೃದ್ಧಿಗೆ ಮಾರಕವಾಗಿ ಪರಿಣಮಿಸಲು ಸರ್ಕಾರದ ಯೋಜನೆಗಳು ಇಷ್ಟೆಲ್ಲ ನಡೆದಿದ್ರು ಸಹ ಅವತ್ತಿಂದ ನಾವು ಹೋರಾಟ ಮಾಡ್ಕೊಂಡ್ಬಿಟ್ಟಾಗ 2011ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಾವು ಅವ್ರನ್ನೆಲ್ಲ ಕರೆಸಿ ನಮ್ಮ ಅಹವಾಲನ್ನು ಹೇಳಿಕೊಂಡಾಗ ಮಾನ್ಯ ಯಡಿಯೂರಪ್ಪನವರು ಶಿಕ್ಷಣಕ್ಕೆ ಮಾತ್ರ 2A ಮತ್ತು ಉದ್ಯೋಗಕ್ಕೆ ಮತ್ತಿತರಕ್ಕೆ 3A ನೀಡಲಾಯಿತು. ಬಂಧುಗಳೇ, ಅತ್ಯಂತ ಘೋರ ವಿಚಾರ ಅಂದರೆ ಇವತ್ತಿನವರೆಗೂ 1994ರಿಂದ ಇಂದಿನವರೆಗೂ ಯಾವುದಾದರೂ ಒಂದು ಜಾತಿ ಎರಡು ವರ್ಗಗಳಲ್ಲಿದೆ ಅಂದರೆ ಅದು ಬಲಿಜ ಜನಾಂಗ. ಹಾಗಾಗಿ ಆಡಳಿತ ನಡೆಸ್ತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ನಾವು. ಬಂಧುಗಳೇ, ಇವತ್ತಿನ ಪರಿಸ್ಥಿತಿಯಲ್ಲಿ